ಅತ್ತಿಗೆ ಬಾರಪ್ಪ ಅಮ್ಮ, ಇದನ್ನ ಈಗ ಬಂದೇನು? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಇದೇನಪ್ಪ ಸಹೋದರ, ಐಪಿಎಸ್ ಪರೀಕ್ಷೆ ಬರೆಯಲು ಹೋದ ನೀನು ಕಾಕೇರಿ ಹಾಕಿಕೊಂಡು ಬರುವುದನ್ನು ಬಿಟ್ಟು ಮಣ್ಣಿನ ಮಗನಂತೆ ರೈತರ ಉಡುಪು ಧರಿಸಿಕೊಂಡು ಬಂದಿರುವೆಯಲ್ಲ, ಇದೇನು ಸಮಾಚಾರ ಅಣ್ಣ? ನಿಜವಾಗ್ಲೂ ನಾವು ಈ ಮಣ್ಣಿನ ಮಕ್ಕಳವೇನಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎಂದು ಗಾದೆ ಮಾತಿದೆ. ರೈತರ ರಾಷ್ಟ್ರದ ಸಂಪತ್ತೆಂದು ಕಾಕಿ ಕಾದಿ ಕಾವಿಗಳಲ್ಲದೆ ಸಂತ ಶರಣ ಜ್ಞಾನಿಗಳು ಕೊಡೊಂಡಿದ್ದಾರೆ ಅಂತಲೇ ಈ ವೇಷ ಧರಿಸಿಕೊಂಡು ಬಂದಿರುವೆಣ್ಣ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲೇ ಅಂದಾಗ ಒಕ್ಕಲಿಗರ ಶ್ರೇಷ್ಠವೆಂದು ಈ ವೇಷ ಧರಿಸಿಕೊಂಡು ಬಂದಿರುವೆ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನುಡಿ ಕೇಳಿ ಗಂಡಲೆಯ ರೈತರ ಭೀತಿಯೇ ಬಿಟ್ಟು ಹೋಯಿತು. ಹೋಗ್ಲಿ, ಮೊದಲು ಹೋಗಿ ತಾಯಿಗೆ ನಮಸ್ಕರಿಸಪ್ಪ. ಅಣ್ಣ, ಈ ತಾಯಿಯ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ನನಗೆ ಮುಖ್ಯ. ಎತ್ತೇಳು ಸಹೋದರ, ನಮಗೆ ಜನ್ಮ ನೀಡಿದ ಭಾರತಾಂಬೆಯು ರೌಡಿಗಳ ಹೊಡೆತಕ್ಕೆ ಸಿಕ್ಕು ನಿರಾಶೆ ಎಂಬ ನಿಟ್ಟುಸಿರಿನಿಂದ ಬಳಲಿ ಲಂಚವೆಂಬ ಸರಪಳಿಯನ್ನ ಕಟ್ಟಿಸಿಕೊಂಡು ಸದಾ ನರಳುತ್ತಿದ್ದಾಳೆ. ಮುಂದೊಂದು ದಿನ ನಿನ್ನ ನ್ಯಾಯವೆಂಬ ಖಡ್ಗದಿಂದ ಆ ಸರಪಳಿಯನ್ನು ಕತ್ತರಿಸಿ ಹಾಕಿ ಸದಾ ಕತ್ತಲೆಯಿಂದ ನರಳುತ್ತಿರುವ ಭಾರತ ಮಾತೆಗೆ ನ್ಯಾಯದ ಪುನರ್ಜನ್ಮ ಕೊಡು. ಅಂದಾಗ ನೀ ನನ್ನ ಸಹೋದರನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ. ಹೌದು ಮೈದಿನ, ರೈತ ಬೆಳೆದ ಮಾಲೆಲ್ಲ ಕಳ್ಳ ಕದಿಮರ ಪಾಲಾಗಿ ಹೋಗುತ್ತಿದೆ. ಈ ದುಷ್ಟ ರಾಜಕಾರಣಿಗಳು ಈ ನಾಡ ತಾಯಿನೇ ಮಾರಲು ಹೊರಟಿದ್ದಾರೆ. ಅಂತವರಿಗೆಲ್ಲ ನೀನು ಬುದ್ಧಿ ಕಲಿಸಲು ಬದ್ಧವಾದ ಅಧಿಕಾರಿಯಾಗಿ ಬರಬೇಕೆನ್ನುವುದೇ ನಮ್ಮ ಆಸೆ. ಆಯ್ತು ಒತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡದಿಂದ ಕಂಡವಳಿಗೆ ಕೈ ಮಾಡಿ ಬಂಡತನದಿಂದ ಪುಂಡನಿಂದ ಅವನ ರುಂಡಾಣೆ ತೆಗಿತೀನಿ. ಶ್ರೀಮಂತಿಕೆ ದರ್ಪದಿಂದ ಬಡವರನ್ನು ದಾಳುವ ರೌಡಿಗಳಿಗೆ ನಾಗಸರ್ಪವಾಗಿ ಹಣದ ಬಲದಿಂದ ಧರ್ಮದ ಜ್ಯೋತಿ ಆರಿಸಿ ಅರಸನೆಂದು ಆಣೆ ಹೆತ್ತಿದ ಕುಣ್ಣಿಗೆ ನಾನು ಯಮನಾಗಿ ಹೆತ್ತ ತಾಯಿಯ ಕತ್ತು ಕೊಯ್ಲು ಹೊರಟ ಪುಂಡ ರೌಡಿಗಳೇ ನಾನು ಪುಂಡ ಪರಶುರಾಮನಾಗಿ ಸತ್ಯವೆಂಬ ಕೀರ್ತಿ ಶಿಖರದ ಮೇಲೆ ಮಮತೆ ಎಂಬ ಹಣತೆ ನಿಟ್ಟು ಮಮಕಾರ ಎಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಹೊತ್ತಿಸಿ ನಿಮ್ಮ ಹೆಸರನ್ನು ತರೆದಿದ್ದರೆ ನಾನು ಬಲಭೀಮನೆ ಅಲ್ಲ, ಇದು ನಿಮ್ಮ ಪಾದದ ಹಣಿಯಾಗಿ ಸತ್ಯ. ಸಹೋದರ, ಈ ನಿನ್ನ ನಿರ್ಧಾರದ ನುಡಿ ಶಿವನಡಿಗೆ ಇರಬೇಕಾದರೆ ನಿನ್ನ ಕಚ್ಚೆ ಕೈಬಾಯಿ ನಿನ್ನ ಈ ಮೂರನ್ನು ನಿನ್ನ ಇಚ್ಛೆಯಲ್ಲಿ ಇರಿಸಿಕೊಂಡು ಕಾಡನ್ನ ಕದ್ದು ನಾಡನ್ನ ನಡುಗಿಸಿದ ಕಾಡುಗಳ ವೀರಪ್ಪನನ್ನು ಗುಂಡಿಕ್ಕಿ ಕೊಂದ ಗಂಡು ಕರ್ನಾಟಕ ಸರ್ಕಾರದ ಹುಲಿ ಜ್ಯೋತಿ ಪ್ರಕಾಶ್ ಮಿರ್ಚಿ ಹಾಗೂ ತಮಿಳುನಾಡಿನ ಕೆ ವಿಜಯ್ ಕುಮಾರ್ ಅಂತೆ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಬಾಳು. ಆಯ್ತಣ್ಣ, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದವಿದ್ದರೆ ಈ ನಾಡಿನ ದುಷ್ಟರ ಹಣೆ ಬರವಣೆ ಬದಲಾಯಿಸ್ತೀನಿ. ಆಯ್ತಪ್ಪ, ಕಾಕಿ ಎಂದರೆ ಕಾನೂನನ್ನೇ ಪಾಲಿಸು ಎಂದರ್ಥ. ಲಂಚದಾಶೆಗಾಗಿ ಅದೆಷ್ಟು ಅಧಿಕಾರಿಗಳು ತಮ್ಮ ಕಾನೂನನ್ನೇ ಮರೆತು ಭ್ರಷ್ಟರಾಗಿ ಲೋಕಾಯುಕ್ತರ ಬಲೆಗೆ ಸಿಕ್ಕು ತಮ್ಮ ಅಧಿಕಾರ ಕಳೆದುಕೊಂಡಿದ್ದಾರೆ. ಅವರಂತೆ ನೀನಾಗದೆ ಕರ್ನಾಟಕದ ಹೆಮ್ಮೆಯ ಪುತ್ರ ನ್ಯಾಯಮೂರ್ತಿ ಲೋಕಾಯುಕ್ತ ವೆಂಕಟಾಚಲಂನಂತೆ ಬಾಳು, ಇದೇ ನನ್ನ ಛಲ. ಆಯ್ತಣ್ಣ, ಅಡಿ ಅಡಿಗೂ ನಿಮ್ಮ ನುಡಿ ಪಾಲಿಸಿ ದೃಢ ಸರ್ಕಾರದ ಸೇವಕನಾಗಿ ನಿಮ್ಮ ಹೆಸರು ತರ್ತೀನಿ, ಇದು ಈ ನನ್ನ ಮಾರುತೇಶ್ವರನ ಸಾಕ್ಷಿಯಾಗಿ. ಹಾಗಾದರೆ ಇದೇ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಂತೋಷದ ಗೀತೆಯನ್ನು ಹಾಡೋಣಪ್ಪ. ಚಿಕ್ಕಿ 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 ಪಾನೆಗಳ ತೋಟವೇ ಪ್ರೀತಿ ಹಗ್ಗೆ ಗೂಡಿನಲ್ಲಿ ಕೈ ಕಟ್ಟಿದ ರೂಪವೇ ಚಿಕ್ಕಿ 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 ಚಿಕ್ಕಿ
ಮಾಡಿದೆ ನನ್ನ ಮೈದನ್ಗ ಕೊಡೋದ ಮರ್ತ್ ಬಿಟ್ಟಿನಿ, ಅದಕ್ಕೆ ಶಟ್ಕೊಂಡ್ ಅಷ್ಟು ದೂರ ಹೋಗಿ ನಿಂದ್ರಾಗತ್ತೆ ನನ್ನ ಮೈದ್ನ ಸಿಟ್ಟು ಬಂದೈತಿ. ಒಂದು ಬುಟ್ಟಿ ಕಡಬೆಲ್ಲ ನೀನ ತಿನ್ನುವಂತೆ ಬಾರಪ್ಪ. ಆಯ್ತಾಯ್ತು, ಚೆನ್ನಾಗಿ ಊಟ ಮಾಡ. ಸಾಧ್ಯವಿಲ್ಲ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ ಸರ್ವತ ತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನ ಚಂಡಾಡಬಲ್ಲ, ತಂಡು ದಾಳಿಗಳ ಮಂಡಲ ನಾಯಕನಾದ ಗಂಡರ ಗಂಡದೆಯ ಗಂಡನಾದ ಪ್ರಚಂಡ ರಾವಣ.
ಕಿಸಿಗೆ ಬಾತೆ ತುಂ ಭರೋ ಮತ್, ಕಿಸಿಗೆ ಉಮೀದ್ ಪರ ತುಂ ರಹೋ ಮತ್, ಕಿಸಿ ಪರ ಭರೋಸಾ ಕರ್ಕೆ ತುಂ ಜಿಯೋ ಮತ್. This is my style. ಆಸೆ ದುರಾಸೆ, ದುರಾಸೆ ದುರಂತಕ್ಕೆ ಮೂಲ ಕಾರಣವೆಂದು ಅರ್ಥಪೂರ್ಣ ಮಾತಿದ್ದರು. ತನ್ನ ಸ್ವಾರ್ಥಕ್ಕೋಸ್ಕರ ವ್ಯರ್ಥ ತನ್ನ ಅರಮನೆಗೆ ಆಗಮಿಸಿಕೊಂಡನಲ್ಲ ಚಂದ್ರೇಗೌಡ. ಚಂದ್ರೇಗೌಡ, ನಿನ್ನ ಸಾಧನೆಗಾಗಿ ಬಡವರನ್ನು ಏನೆಲ್ಲ ಕಬಳಿಸಿ ದರ್ಶಿಸಿಕೊಂಡ ನಿನ್ನ ಬಂಡತನಕ್ಕೆ ನಾನೇ ಸಿಡಿಗುಂಡಾಗಿ ಬಂದಿರುವೆ. ನಿನ್ನ ಸಿರಿತನಕ್ಕೆ ಲೇ ಚಂದ್ರೇಗೌಡ. ಸರಿ 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 ಮಾಮಾಶ್ರೀ, ಸೋದರ ಮಾವ, ನಾನು ಸಾಕಿದ ನಾಯಿಗೆ ಸಮಾನ. ಆ ಸಾಹಸ ಮಾಡಲೆಂದೇ ನಿನ್ನ ಸರ್ವಾಸ್ತಿ ಕದಿಲಿಕ್ಕೆ ಇಂದು ನರನಾಗರಾಗಿ ಓಡಿ ಬಂದಿರುವೆ. ನಿನ್ನ ಗರ್ಭಗುಡಿಯ ದೇವರು ನಾನಾಗಿ ನಿನ್ನ ಗರಲಕ್ಷ್ಮಿಯನ್ನು ಹೊರಪಡೆದಾಗಿ ಬಂದಿರೋ ನಾನು. ನಿನ್ನ ಕಣ್ಗಳಲ್ಲಿ ನಕ್ಷತ್ರದಂತೆ ಮಿನುಗುವ ಸರೋಜಾಗಿ ವರನಾಗಿ ನಿನ್ನ ಸಕಲ ಆಸ್ತಿ ಕಳೆಯದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ಚಹನೆ ವಾಲೆ ಹಮೆ ಚಾಹನೆಯಾ ಚಾಹೆ, ಚಹನೆ ವಾಲೆ ಹಮೆ ಚಾಹನೆಯಾ ಚಾಹೆ, ಹಮ್ ಜಿಸೆ ಚಹತೆ ಹೇ ಉಸ್ ಪರ್ ಜಾನ್ ಉಡಾ ದೇತಾ ಹೇ. ಬಾಯ್ ಬಾಯ್.